ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಮಿಸ್ಟರ್ ರಾಣಾ ಮಾತಾಡ್ತಾ ಇರೋದು. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ಕಾಂಟ್ರವರ್ಸಿ ಆಗಿದಂಥ ನಮ್ಮ ರಾಜಮೌಳಿ ಅವರ ಆರಾರ ಚಿತ್ರ ನೋಡಬಾರ್ದು ಅಂತ ತಗೊಂಡಿದ್ದೆ, ಬಟ್ ಕನ್ನಡದಲ್ಲಿ ರಿಲೀಸ್ ಆಯ್ತು, ನೋಡಿದೆ. ಈ ಚಿತ್ರ ನಾನು ನೋಡಿದಾಗ ನನಗೆ ಅನಿಸಿದ್ದು, ಈ ಚಿತ್ರ ನೋಡಿದ ಮೇಲೆ ನನಗೆ ಅನಿಸಿದ್ದು, ನೋಡೋಕ್ಕಿಂತ ಮುಂಚೆ ನನಗೆ ಅನಿಸಿದ್ದು ಏನಪ್ಪಾ ಅಂತಂದರೆ, ಚಿತ್ರ ನೋಡಬಾರ್ದು ಅಷ್ಟೊಂದಿನ ಇಲ್ಲಿ ಕಾಸಿರಲಿಲ್ಲ. ಅದೇ ರಾಜಮೌಳಿ ಅವರ ಕಮರ್ಷಿಯಲ್ ಫಿಲಮ್ ಅಂತ ತಗೊಂಡಿದ್ದೆ. ಫಿಲಮ್ ನೋಡಿದ ಮೇಲೆ ನನಗೆ ಅನಿಸಿದ್ದು, ಪ್ರತಿಯೊಬ್ಬ ಭಾರತೀಯರು ನೋಡುವಂಥ ಚಿತ್ರ ಆರ್ಆರ್ ಚಿತ್ರ. ಯಾಕಪ್ಪ ಅಂದರೆ, ನಮ್ಮ 1920ರಲ್ಲಿ ನಡೆದಂಥ ಒಂದು ಘಟನೆ. ಆ ಘಟನೆಯಲ್ಲಿ ಇಬ್ಬರು ಸ್ವಾತಂತ್ರ್ಯ ಹೋರಾಟಗಾರರು ಯಾರ್ಯಾರಪ್ಪ ಅಂದರೆ, ಕೋಮರಾಮ್ ಭೀಮ ಮತ್ತು ಸೀತಾರಾಮ್ ಅಂದ್ಬಿಟ್ಟು ಇಬ್ಬರು, ಜೂನಿಯರ್ NTR ಮತ್ತು ರಾಮಚರಣ್ ಇಬ್ಬರು. ಸೀತಾರಾಮ್ ಅನ್ನೋರು ಪೊಲೀಸ್ ಆಫೀಸರ್, ಬ್ರಿಟಿಷರ ಆಡಳಿತದಲ್ಲಿ ಇರುವಂಥ ಪೊಲೀಸ್ ಆಫೀಸರು. ಜೂನಿಯರ್ ಇದು ರಾಮಚರಣ್ ಅವರು, ಜೂನಿಯರ್ NTR ಅವರು ಸ್ವಲ್ಪ ಬುಡಕಟ್ಟು ಜನಾಂಗದಲ್ಲಿ ಒಬ್ಬರು ಇರ್ತಾರೆ. ಅವರು ಕೋಮರಾಮ್ ಭೀಮ, ಅವ್ರ ಪ್ರಾಂತ್ಯದಲ್ಲಿರುವಂಥ ಒಬ್ಬ ಮಹಿಳೆಯನ್ನು ಬ್ರಿಟಿಷ್ ಸರ್ಕಾರದವರು, ಒಂದು ಬ್ರಿಟಿಷ್ ಅಧಿಕಾರಿಯೊಬ್ಬ ಬೇರೆ ರಾಜ್ಯಕ್ಕೆ ತೆರಳುವಾಗ ಅಂದರೆ ಹೋಗುವಾಗ ಅಲ್ಲಿ ಬುಡಕಟ್ಟು ಜನಾಂಗದಲ್ಲಿ ಇರುವಂಥ ಒಬ್ಬ ಮಹಿಳೆಯನ್ನು ಕರ್ಕೊಂಡು ಗೆಲ್ಕೊಂಡು ಹೋಗ್ಬಿಡ್ತಾರೆ, ತಾಯಿಯಿಂದ ದೂರ ಮಾಡಿಬಿಡ್ತಾರೆ, ಅಂದರೆ ಊರಿಂದ ದೂರ ಮಾಡಿಬಿಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಕೋಮರಾಮ್ ಭೀಮ ಅನ್ನೋರು ಅವ್ರ ರಿಲೇಷನ್ ಇರ್ತಾರಲ್ಲ, ಅವರು ಸಿಟ್ಟಿಗೆದ್ದು ಹೋಗೋ ಟೈಮಲ್ಲಿ ಸೀತಾರಾಮ ಅನ್ನೋರು ರಾಮಚರಣ್ ಅವರು ಅಡ್ಡ ಆಗ್ತಾರೆ. ಪ್ರತಿಯೊಂದು ಸೀನು ಕೂಡ ಸೂಪರಾಗಿದೆ ಈ ಚಿತ್ರದಲ್ಲಿ. ಜೂನಿಯರ್ NTR ಅವರ ಸೀನು, ಎಂಟ್ರೆನ್ಸ್ ಸೀನ್ ಅದ್ಭುತವಾಗಿದೆ, ಅಮೇಝಿಂಗ್ ಆಗಿದೆ. ಹಾಲಿವುಡ್ ಫಿಲ್ಮಲ್ಲಿ ನೋಡ್ದಂಗೆ ಆ ರೀತಿ ಅನ್ನಿಸ್ತು ನನಗೆ. ಮತ್ತು ರಾಮಚರಣ್ ಅವರ ಎಂಟ್ರಿ ಮಾತ್ರ ಸಖತ್ತಾಗಿದೆ. ರಾಮಚರಣ್ ಅವರ ಒಂದು ಸೀನ್ ಇದೆ, ಏನಪ್ಪ ಅಂದರೆ 100 ಜನನ ಬರೀ ಲಾಠಿಯಿಂದ ಹೊಡೆಯೋ ಸೀನ್ ತುಂಬ ಅದ್ಭುತವಾಗಿದೆ. ಮತ್ತು ಕ್ಲೈಮ್ಯಾಕ್ಸ್ ಸೀನಲ್ಲಿ ಒಂದು 20-30 ನಿಮಿಷ ಜೂನಿಯರ್ NTR ಮತ್ತು ರಾಮಚರಣ್ ಇಬ್ಬರು ಸೇರಿ ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಡ್ತಾರಲ್ಲ, ಅದು ಫೈಟಿಂಗ್ ಅಮೇಝಿಂಗ್ ಆಗಿದೆ. ರಾಮ ಅನ್ನೋರು ಬಿಲ್ಬಾಣ ತೊಗೊಂಡು ಹಳೆ ಕಾಲದ ಹೆಂಗಿಲ್ಲ ಅದೇ ಥರ ರಾಮಚರಣ್ ಅವರು ತಮ್ಮ ಬ್ರಿಟಿಷರ ಸರ್ಕಾರನ ಹೊಡೆಯಕ್ಕೆ ಹೋಗ್ತಾರೆ. ಮತ್ತು ಜೂನಿಯರ್ NTR ಅವರು ತಮ್ಮ ಜೂನಿಯರ್ ರಾಮಚರಣ್ ಅವರನ್ನ ಗಲ್ಲಿಗೆ ಏರಿಸ್ತಾರೆ ಅಂತ ನಿರ್ಧಾರ ಮಾಡಿದ ಮೇಲೆ ಬ್ರಿಟಿಷ್ ಸರ್ಕಾರ, ಅವರಿಬ್ಬರು ಜೊತೆ ಅವರಿಬ್ಬರು ಕೂಡಿ ಬ್ರಿಟಿಷ್ ಸರ್ಕಾರ ಹೊಡೆದಾಡ್ತಾರೆ. ಅಮೇಝಿಂಗ್ ಆಗಿದೆ, ಸೂಪರ್ ಆಗಿದೆ ಫಿಲ್ಮು. ಯಾರ್ಯಾರು ಈ ಚಿತ್ರವನ್ನು ನೋಡಿಲ್ಲ ದಯವಿಟ್ಟು ಕೂಡಲೇ ನೋಡಿ, ಯಾಕಪ್ಪ ಅಂದರೆ ಇಂಥ ಒಂದು ಚಲನಚಿತ್ರ ನಮ್ಮ ದೇಶಕ್ಕೋಸ್ಕರ ಮಾಡಿರುವಂಥ ಫಿಲ್ಮು, ಅಮೇಝಿಂಗ್ ಆಗಿದೆ, ಸೂಪರ್ ಆಗಿದೆ ಫಿಲ್ಮ್, ಮಾತ್ರ ಸಖತ್ತಾಗಿದೆ ಈ ಚಿತ್ರ. ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ. ಮತ್ತು ಈ ಚಿತ್ರದ ಕಾಸ್ಟ್ ಬಂದುಬಿಟ್ಟು ಜೂನಿಯರ್ NTR ಮತ್ತು ರಾಮಚರಣ್ ಮತ್ತು ಆಲಿಯಾ ಭಟ್ ಸೀತಾ ಕ್ಯಾರೆಕ್ಟರ್ ಮಾಡಿದ್ದಾರೆ. ಮತ್ತು ಅಜಯ್ ದೇವಗನ್ ಅವರು ಬಾಲಿವುಡ್ ಆ್ಯಕ್ಟರು, ಅವರು ಸ್ವಾತಂತ್ರ್ಯ ಹೋರಾಟಗಾರ ಮಾಡಿದ್ದಾರೆ. ಅವರು ಮಿಸ್ಸಸ್ ಆಗಿ ಶ್ರೇಯಾ ಶರಣ್ ಅವರು ಮಾಡಿದ್ದಾರೆ. ಈ ಚಿತ್ರದಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ ಇದೆ, ಸೂಪರಾಗಿದೆ ಫಿಲ್ಮು. ಈ ಫಿಲಮ್ ನೋಡಿದ್ವಿ ನನಗೆ ಅನಿಸಿದ್ದು, ಜನನಿ ಅನ್ನೋ ಒಂದು ಸಾಂಗ್ ಬರ್ತದೆ ಈ ಫಿಲಮಲ್ಲಿ, ಆ ಸಾಂಗ್ ನೋಡಿದಾಗ ಕಣ್ಣೀರು ತುಂಬ್ಕೊಳ್ಳುತ್ತೆ ಪ್ರತಿಯೊಬ್ಬ ಭಾರತೀಯರು ನೋಡುವಂಥ ಫಿಲ್ಮು. ಜನನಿ ಸಾಂಗ್ ಬಂದಾಗ ಕಣ್ಣೀರು ತುಂಬ್ಕೊಳ್ಳುತ್ತೆ. ಯಾಕಪ್ಪ ಅಂದರೆ ಆ ಸಾಂಗಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಏನೇನು ಸಾಯ್ತಾರಲ್ಲ, ಹ್ಯಾಟ್ಸ್ ಆಫ್ ಯು ರಾಜಮೌಳಿ ಸರ್, ಸೂಪರ್ ಆಗಿದೆ, ಅಮೇಝಿಂಗ್. ಈ ಪ್ರೀ ರಿಲೀಸ್ಮೆಂಟಲ್ಲಿ ನಮ್ಮ ಶಿವಣ್ಣ ಅವರು ಆಲ್ರೆಡಿ ಹೇಳಿದ್ರು, ಅವ್ರು ಶೋ ನೋಡ್ತೀನಿ ಅಂತಂದ್ಬಿಟ್ಟು ಕನ್ನಡದಲ್ಲಿ ರಿಲೀಸ್ ಮಾಡಿ ಜಾಸ್ತಿ ಅಂತ ತಕ್ಷಣನೇ ನಾ ಈ ಫಿಲ್ಮು ಕನ್ನಡದಲ್ಲಿ ನೋಡಿದಾಗ ನನಗೆ ಅನಿಸಿದ್ದು, ಫಿಲಮ್ ಮಾತ್ರ ತುಂಬ ಅಮೇಝಿಂಗ್ ಆಗಿದೆ, ಸಖತ್ತಾಗಿದೆ ಫಿಲ್ಮು. ದಯವಿಟ್ಟು ಯಾರು ನೋಡಿದ ಚಲನಚಿತ್ರ ಕೂಡಲೇ ನೋಡಿ, ಮತ್ತು ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಈ ಚಿತ್ರ ಬಗ್ಗೆ ಏನೇನು ನಿಮಗೆ ಏನೇನು ಅನಿಸುತ್ತೋ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ನಮಸ್ಕಾರ.